ಇವತ್ತು ನನ್ನ ಅಧ್ಯಕ್ಷರಿಂದ ತೆಗೆಯ ಸಾಧ್ಯ ಇಲ್ಲ. ಅವರಿಗೆ ಅಧಿಕಾರ ಅಧಿಕಾರ ಇರ್ತಕ್ಕಂಥದ್ದು ಜನತಾದಳ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಜೋರ ಮಾತಾಡಿ. 3/3 ಮೆಂಬರ್ಸ್ ನನಗೆ ನೋಟಿಸ್ ಕೊಡಬೇಕು ಮೀಟಿಂಗ್ ಕರೀರಿ ಅಂತ. ನಾನು ಮೀಟಿಂಗ್ ಕರೆದ ಮೇಲೆ ಆ ಮೀಟಿಂಗಲ್ಲಿ ನನ್ನ ಮೇಲೆ ಅವಿಶ್ವಾಸ ನಿರ್ಣಯ ತಂದು ಮಾಡಬೇಕು, ಅದು ಪದ್ಧತಿ. ಆದರೆ ಇವತ್ತು ಸನ್ಮಾನ್ಯ ದೇವೇಗೌಡರು ಗುರುವಾರ ಇವತ್ತು ಉಪವಾಸ ಇದ್ದೀನಿ. ಇದೇ ಗುರುವಾರದ ದಿವಸ ನನ್ನ ಮಗ ಸತ್ತ ಹುಬ್ಳಿ ಇದ್ಗಾ ಮೈದಾನ ಸಮಸ್ಯೆ ಪರಿಹಾರ ಮಾಡಿ, ನನ್ನ ಮಗನನ್ನು ಕಳ್ಕೊಂಡು ನಾನು ಸಮಸ್ಯೆ ಪರಿಹಾರ ಮಾಡಿ ನಿಮ್ಮ ಸರ್ಕಾರನ ಭದ್ರಪಡಿಸ್ತೇನೆ. ಇವತ್ತು ನಿಮ್ಮ ಮಗನ ಸಲುವಾಗಿ ಅನ್ಯರ ಮಕ್ಕಳನ್ನು ಬಲಿ ಕೊಡ್ತೀರ ಗೌಡ್ರಿ, ನನ್ನನ್ನು ತೆಗೆದ್ರಿ, ಚೀಟಿ ದಯವಾಣಿ ಮಾಡಬೇಕಿತ್ತು, ಯಾಕೆ ಮಾಡಲಿಲ್ಲ ಅಂದರೆ ಪುತ್ರ ವ್ಯಾಮೋಹ ನಿಮಗಿದೆ ಅನ್ನೋಕ್ಕಂಥದ್ದು ಸ್ಪಷ್ಟ. ನನ್ನನ್ನು ಕೆಣಕು ಮಾಡಿ ಕೆಣಕು ಬಿಟ್ಟಿದ್ದೀರಿ, ಮುಂದೆ ಇದರ ಪರಿಣಾಮ ಏನಾಗತ್ತೆ ಅಂತ ಕಾದು ನೋಡಿ. ದೇವರಿದ್ದಾನೆ, ನನಗೆ ಭಾರಿ ಹುಮ್ಮಸ್ ತಂದು ಕೊಟ್ಟಿದೆ ಈ ಸುದ್ದಿ. ನಾನು ಅಧ್ಯಕ್ಷ, ಇವರು ತೆಗೆಯೋಕ್ಕಾಗಲ್ಲ. ಚುನಾವಣಾ ಆಯೋಗ ಗೊತ್ತಿದೆ, ಕೂಡಲೇ ಹೈಕೋರ್ಟ್ಗೆ ಹೋಗಿ ಲಾಯರಿಗೆ ಹೇಳಿ ಸ್ಟೇ ತಗೊಂಡು ಕೋರ್ಟ್ನಲ್ಲಿ ಇತ್ಯರ್ಥ ಆಗುವವರೆಗೂ ಇವ್ರಿಗೆ ಮೇಡಮ್ ಕೂಡು. ಆಮೇಲೆ ಕೇರಳದವರು ತಮಿಳ್ನಾಡವರು ಈಗಾಗಲೇ ನಿರ್ಣಯ ತಗೊಂಡಿದ್ದಾರೆ. ಇವತ್ತು ನಿಮಗೆ ನನ್ನ ತಂದೆ ಸಮಾನ ಅಂತಲೇ ನಾನು ತಗೊಂಡು ಬಂದೆ. ಇದೇನಾ ನೀವು ಮಗನಿಗೆ ತೋರಿಸಿ 4 ವರ್ಷ ಇದ್ದಂತ ನನ್ನ MLC ಬಿಟ್ಟು ಬಿಟ್ಟು ನಿಮ್ಮ ಹೆತ್ರಕ್ಕೆ ಬಂದನ್ರಿ, ಇನ್ನು ಎಷ್ಟು ಜನರು ಮನೆ ಹಾಳು ಮಾಡ್ಬೋದು? 92 ವರ್ಷ ಕೈ ಮುಗಿತೀನಿ. ನಿನ್ನೆ ನನಗೆ ತಿಪ್ಪೇಸ್ವಾಮಿಗೆ ಏನೋ ಫೋನ್ ಮಾಡಿಸಿ ಬರಲಿ ಮಾತಾಡೋಣ ಮೈತ್ರಿ ಬಗ್ಗೆ ಚರ್ಚೆ ಮಾಡೋಣ ಅಂಥೇಳಿ ಇವತ್ತು ಇದ್ದಕ್ಕಿದ್ದಂಗೆ ಈ ತೀರ್ಮಾನ ನೀವು ತಗೊಂಡ್ರಿ ಅಂತ ನನಗಂತೂ ಗೊತ್ತಿಲ್ಲ. ನೀವು ಮಾಧ್ಯಮದ ಸ್ನೇಹಿತರು ಬಂದು ಹೇಳ್ತಾ ಇದ್ದಾರೆ, ಅದಕ್ಕೆ ನಾನು ರಿಯಾಕ್ಷನ್ ಕೊಡ್ತಾ ಇದ್ದೀನಿ. ಕಾಲಾಯೇ ತಸ್ಮೈ ನಮಃ, ವಿನಾಶಕಾಲೇ ವಿಪರೀತ ಬುದ್ಧಿ. ಯಾವ ರೀತಿ ಮಹಾಭಾರತದಲ್ಲಿ ದುರ್ಯೋಧನಿಗಾಯಿತು ಅದೇ ರೀತಿ ಜನತಾದಳಕ್ಕೂ ಕರ್ನಾಟಕದಲ್ಲಿ ಆಗತ್ತೆ. ಸರ್, ಮೈತ್ರಿ ವಿಚಾರ ಎಲ್ಲವೂ ಕೂಡ ನಿಮಗೆ ಗೊತ್ತಿತ್ತಂತೆ? ಎಲ್ಲರೂ ಸುಳ್ಳು ಹೇಳ್ತಾರೆ. ಯಾವ ಪುಸ್ತಕದಲ್ಲಿ ಬರ್ತಿದ್ದಾರೆ ಕೊಡ್ರಿ? ಎಲ್ಲಾದರೂ ರೆವಲ್ಯೂಷನ್ ಆಗಿದೆಯಾ? ಈ 92 ವಯಸ್ಸಿನಲ್ಲಿ ಒಬ್ಬ ಮಗನ ಸಲುವಾಗಿ ಯಾಕೆ ಸುಳಬೇಕು ಇವರು? ಅಲ್ರಿ, ಇವ್ರನ್ನ ಬಿಟ್ಟುಬಿಟ್ಟು ಅವರು ಮಗನ, ಅರೆ ಪ್ರಜ್ವಲಿದ್ರು MP ಕರೀಲಿಲ್ಲ, ನಿಖಿಲಿಗೆ ಕರ್ಕೊಂಡು ಹೋದ್ರು, ನನಗೆ ಕರೆಯೋದು ಬೇಡ. MP ಪ್ರಜ್ವಲಿಗೆ ಹೇಳಿದ್ರೇನ್ರಿ ನಾವು BJP ಜೊತೆ ಹೋಗ್ತೀವಿ ಅಂತ? ಈಗ ಅವನಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇದೆ ಅಂತೇಳಿ ಪಾಪ ಒದ್ದಾಡ್ತದನ ಹುಡುಗ. ಯಾಕೆ ಸುಳ್ಳು ಹೇಳ್ತೀರಿ ಹೇಳಿ? ಪ್ರಜ್ವಲ್ ಸೈಡ್ ಲೈನ್ ಮಾಡ್ತಾರೆ ಸರ್, ಅದನ್ನ ಅವ್ರಿಗೆ ಕೇಳಿ. ಎಲ್ಲಿ ಕರ್ಕೊಂಡೋಗಿದ್ರೆ ಅಮಿತ್ ಶಾ ಹತ್ರ ಕೂತಿದ್ರ ನೋಡಿದ್ರ? ಸುಳ್ಳು ಹೇಳಬಾರ್ದು. ಹೌದು, ನಾವು ಮಾಡ್ಕೊತಾ ಇದ್ವಿ, ಧೈರ್ಯವಾಗಿ ಹೇಳಿ. ಸರ್, ಇವತ್ತಿನ ಸಭೆಗೆ ತಮಗೆ ಆಹ್ವಾನ ಬಂದಿತ್ತೇನೆ ಸರ್, ಒಂದು ನಿಮಿಷ ಮಸು ಸರ್ ಬಿಫೋರ್ ದಟ್ ಸರ್, ಅದಕ್ಕೂ ಮೊದಲು ನಿಮಗೆ ಇವತ್ತಿನ ಸಭೆಗೆ ಆಹ್ವಾನ ಬಂದಿತ್ತ? ಇಲ್ವೇ ಇಲ್ಲ, ಆಹ್ವಾನ ಗೊತ್ತಿಲ್ಲ. ತಿಪ್ಪೇಸ್ವಾಮಿ ಕೈಲಿ ಏನ್ ಹೇಳಿದ್ರು, ಕೂತ್ ಮಾತಾಡೋಣ ಅಂತ ನಾವು ಅಂತೇಳಿ ತಿಪ್ಪೇಸ್ವಾಮಿ ಕೈಲಿ ಫೋನ್ ಮಾಡಿದ್ರು. ನಾನೇ ಗೌಡ್ರ ಮನೆಗೆ ಬರ್ತೇನಪ್ಪ, ಇವತ್ತು ಡೇಟ್ ಫಿಕ್ಸ್ ಮಾಡಿ ಅಂತ ಹೇಳಿದ್ರು. ಆಗ್ಲಿ ಅಂತೇಳಿ ತಿಪ್ಪೇಸ್ವಾಮಿ ಹೇಳಿದ್ರು, ಹೋಗಿ ಅವ್ರಿಗೆ ಹೇಳೋಣ ಏನು ಅಭಿಪ್ರಾಯ ಬಂದಿದೆ ಅಂತೇಳಿ ಅಂತ. ನೀವು ತಿಳ್ಕೊಂಡಿದ್ರೆ ಎಲ್ಲ MLS ನಿಮ್ಮ ಜೊತೇಲಿ ಇದ್ದಾರೆ ಅಂತ, ನೀವು ತಿಳ್ಕೊಂಡಿದ್ರೆ ಎಲ್ಲ ಜಿಲ್ಲಾಧ್ಯಕ್ಷರು ನಿಮ್ಮ ಜೊತೇಲಿ ಇದ್ದಾರೆ ಅಂತ. ಈ ಪ್ರಶ್ನೆ ಬೀದಿಗೆ ಹೋಗೋದು ಬೇಡ, ನನಗೆ ಬೀದಿಗೆ ಎಳೆಯಬೇಡಿ, ಬೀದಿಗೆ ಎಳೆಯಬೇಡಿ. ಅಡಾಕ್ ಪ್ರೆಸಿಡೆಂಟ್ ಅಂತ ನೀವು ಮಾಡಿದ್ದೀರಿ ಅಂತ ಯಾವ ಪ್ರಾವಿಷನಲ್ಲಿ ಮಾಡಿದ್ದೀರಿ? ಎಲ್ಲಿದೆ ನಿಮಗೆ ಪವರ್ಸ್? ಅದು ಎಲೆಕ್ಟೆಡ್ ಆಗಿರ್ತಕ್ಕಂಥ ಮನುಷ್ಯನಿಗೆ ಅಟ್ಯಾಕ್ ಮಾಡೋಕ್ಕೆಲ್ಲ ಇತ್ತದು? ಇವತ್ತು ತಮಿಳ್ನಾಡವ್ರು ತೀರ್ಮಾನ ತಗೊಂಡ್ರು, ಕೇರಳದವ್ರು ತೀರ್ಮಾನ ತಗೊಂಡ್ರು, ಏನು ಮಾಡಿದ್ರಿ ನೀವು ಅವರಿಗೆ? ಅವ್ರಿಗೆ ನಿಮ್ಮ ಊಟಕ್ಕಾಗಲಿಲ್ಲ, ಸುಲಭವಾಗಿ ಕಂಡವ್ರ ಮಕ್ಕಳು ಸಿಕ್ಕಿದ್ದೀವಿ ಅಂತೇಳಿ ಗೌಡ್ರೆ ಒಳ್ಳೇದಲ್ಲ. ದೇವ್ರ ನಿಮ್ಮನ್ನು ಒಳ್ಳೇದು ಮಾಡಿ.